ಟೋನಿಗೂ ಬಚ್ಚಿ ಹುಟ್ಟಿದಬ್ಬ ದಿನ ಕೇಕ್ ಮುಂದ್ಗಡೆ ನಿಂತ್ಕೊಂಡು ಅಳುತ್ತಾ, ಯಾರು ಇಲ್ಲಿಗೆ ಬರ್ಲೇ ಇಲ್ಲ. ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂತ ಎಲ್ರಿಗೂ ಗೊತ್ತು, ಆದ್ರೂ ಕೂಡ ಯಾರು ಬರ್ಲಿಲ್ಲ. ನಾನು ಈ ಕುಟುಂಬದಲ್ಲಿ ಹುಟ್ಟಿದ್ದು, ನಾನು ಮಾಡಿದ ಪಾಪ, ನಾನು ಏನ್ ಮಾಡ್ದೆ ಅಂತ ನೆಂಟರು ಸ್ನೇಹಿತರು ಯಾರು ಇಲ್ಲ. ಹಾಗಂತ ಅವಳು ಜೋರಾಗಿ ಅಳ್ತಾ ಇದ್ಲು. ಆದ್ರೆ ಟೋನಿ ಯಾಕೆ ಹಾಗೆ ಅಳ್ತಾ ಇದ್ದಾಳೆ, ಅವಳ ಕತೆ ಏನು ಅನ್ನೋದನ್ನ ನಾವು ಕತೆಯೊಳಗಡೆ ಹೋಗಿ ತಿಳ್ಕೊಳ್ಳೋಣ. ಅದೊಂದು ಅಂದವಾದ ಅಡವಿ. ಆ ಅಡವಿಯಲ್ಲಿ ಟೋನಿ ಅವಳ ತಂದೆ ತಾಯಿಯ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಆದ್ರೆ ಅವಳ ತಂದೆ ತಾಯಿ ಇಬ್ರು ಕೂಡ ಮಂತ್ರಗಳು ಗೊತ್ತಿರೋರು. ಏನಾದ್ರೂ ರೋಗ ಬಂದ್ರೆ ಮಂತ್ರ ಹೇಳಿ ಅದನ್ನು ಸರಿ ಮಾಡ್ತಾ ಇದ್ರು. ಆ ಅಡವಿಯಲ್ಲಿರುವ ಸುಮಾರು ಪಕ್ಷಿಗಳು ಕೂಡ ಅವ್ರಿಗೇನಾದ್ರೂ ಸಹಾಯ ಬೇಕು ಅಂದ್ರೆ ಅವ್ರ ಹತ್ರನೇ ಬರ್ತಾ ಇದ್ರು. ಹಾಗೆ ಅವ್ರ ಹತ್ರ ಸಹಾಯ ತಗೊಂಡು ಸ್ವಲ್ಪ ಹಣ ಕೊಟ್ಟು ವಾಪಸ್ ಹೋಗ್ತಿದ್ರು. ಆ ಹಣದಲ್ಲಿ ಅವರ ಜೀವನ ಸಾಗುತ್ತಿತ್ತು. ಹೀಗಿರುವಾಗ ಒಂದಿನ ಅಲ್ಲಿದ್ದ ಪಕ್ಷಿಗಳೆಲ್ಲ ಒಂದೊಂದಾಗಿ ಸತ್ತೋಗ್ತಾ ಇತ್ತು. ಆದ್ರೆ ಆಗ ಯಾಕೆ ನಡೀತಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ಲಿಲ್ಲ. ಆ ಅಡವಿಗೆ ನಾಯಕ ಒಂದು ದೊಡ್ಡ ಹದ್ದು. ಇದೆಲ್ಲದಕ್ಕೂ ಕಾರಣ ಖಂಡಿತ ಆ ಟೋನಿಯ ಕುಟುಂಬನೇ ಇರ್ಬೋದು ಹಾಗಂತ ಹೇಳಿತು. ಆವಾಗ ಪಕ್ಷಿಗಳು, ಹೌದು, ನಮ್ ಕೂಡ ಯಾಕೋ ಡೌಟ್ ಬರ್ತಾ ಇದೆ, ಒಂದ್ಸಲ ಅವರನ್ನ ಬರಕೇಳಿ, ಅವರನ್ನ ಪಂಚಾಯತಿಗೆ ಬರಕೇಳಿ ಹಾಗಂತ ಹೇಳಿತು. ಅದಕ್ಕೆ ಹದ್ದು ಕೂಡ ಸರಿ ಅಂತ ಹೇಳಿ ಆ ಕುಟುಂಬದವರೆಲ್ಲರನ್ನು ಕೂಡ ಪಂಚಾಯತಿಗೆ ಕರೆದ್ರು. ಅಲ್ಲಿ ಟೋನಿಯ ಕುಟುಂಬದ ಜೊತೆ, ಕೆಲವು ದಿನಗಳಿಂದ ನಮ್ಮ ಅಡವಿಯಲ್ಲಿ ಪಕ್ಷಿಗಳೆಲ್ಲ ತೀರ್ಕೊಳ್ತಿದೆ, ಅದಕ್ಕೆ ಕಾರಣ ಏನೋ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಆದ್ರೆ ಪಕ್ಷಿಗಳೆಲ್ಲರಿಗೂ ಕೂಡ ನಿಮ್ಮೆಲ್ಲ ಡೌಟ್ ಇದೆ, ನೀವೇನು ಹೇಳ್ತೀರಾ? ಏನಯ್ಯವ್ರೆ, ನಾವು ಎಲ್ರಿಗೂ ಒಳ್ಳೇದು ಮಾಡೋರು, ಖಂಡಿತ ಕೆಟ್ಟದ್ ಮಾಡಲ್ಲ. ಹೌದು, ನಾವು ಎಲ್ರಿಗೂ ಒಳ್ಳೇದನ್ ಮಾಡೋದ್ ಬಿಟ್ರೆ ಕೆಟ್ಟದಂತೂ ಖಂಡಿತ ಮಾಡಲ್ಲ. ಹಾಗಿರುವಾಗ ಊರಲ್ಲಿ ಪಕ್ಷಿಗಳು ಸಾಯೋದಕ್ಕೆ ನಮಗೂ ಏನ್ ಸಂಬಂಧ ಇದೆ? ನಮ್ಮನ್ ಯಾಕೆ ಹೀಗೆ ಪಂಚಾಯತ್ಗೆ ಕರೆದು ನೀವು ಅವಮಾನ ಮಾಡ್ತಾ ಇದ್ದೀರಾ? ಹಾಗಂತ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಅವನು, ಸರಿ ನೀವು ಹೋಗಿ ಹಾಗಂತ ಹೇಳ್ದ. ಆ ದಿನ ರಾತ್ರಿ ಗಂಡ ಹೆಂಡತಿ ಇಬ್ರು ಕೂಡ ಒಂದೇ ದಿನ ಸತ್ತೋದ್ರು. ಅವಾಗ ಮರುದಿನ ಟೋನಿ, ಅಮ್ಮ, ಅಪ್ಪ, ಏನಾಯ್ತು ನಿಮ್ಗೆ? ಅಮ್ಮ, ಅಪ್ಪ, ಏನಾಯ್ತು? ಅಯ್ಯೋ, ಎದ್ದೇಳಿ ಹಾಗಂತ ಅಳುತ್ತಾ ಅವಳು ಜೋರಾಗಿ ಕಿಚ್ಕೊಳ್ತಾ ಇದ್ಲು. ಅವಾಗ ಅವಳ ಶಬ್ದ ಕೇಳಿ ಅಕ್ಕಪಕ್ಕದ ಪಕ್ಷಿಗಳೆಲ್ಲ ಕೂಡ ಅಲ್ಲಿಗೆ ಬಂತು. ಟೋನಿಯ ಗೆಳತಿಯರಾದ ಮಹಿ ಹದ್ದು, ಲೂಸಿ ಪಾರಿವಾಳ, ಚಿಚುಕಾಗೆ, ಚೂಟುಗಿಳಿ ಎಲ್ರು ಕೂಡ ಅವಳನ್ನು ಸಮಾಧಾನ ಮಾಡಿದ್ರು. ಟೋನಿ ಅಳ್ತಾ ಇದ್ಲು. ಆದ್ರೆ ಊರಿನ ಪ್ರಜೆಗಳೆಲ್ಲ ಈ ರೀತಿ ಮಾತಾಡ್ಕೊಳ್ತಿದ್ರು, ಮನೇಲಿ ಏನಾದ್ರೂ ಪೂಜೆ ಮಾಡ್ತಿರ್ಬೋದು, ಅದಕ್ಕೆ ಅದು ವಾಪಸ್ ಅವರಿಗೇನೆ ಹೊಡೆದಿದೆ. ಹಾಗಂತ ನಾಲ್ಕು ಜನ ನಾಲ್ಕು ತರ ಮಾತಾಡ್ತಿದ್ರು. ಆಮೇಲೆ ನಡಿಬೇಕಾಗಿರುವ ಕಾರ್ಯಕ್ರಮ ನಡೆದು ಮುಗ್ದೋಯ್ತು. ಆ ದಿನದಿಂದ ಟೋನಿ ಒಬ್ಳೇ ಬಾಳ್ತಾ ಇದ್ಲು. ಅವಳ ಸ್ನೇಹಿತೆಯರ ತಂದೆ ತಾಯಿಯರು, ಇನ್ನು ಯಾವಾಗ್ಲೂ ನೀವು ಆ ಟೋನಿ ಮನೆಗೆ ಮಾತ್ರ ಹೋಗ್ಲೇಬಾರ್ದು, ಅವ್ರದ್ದು ಒಳ್ಳೆ ಕುಟುಂಬನೇ ಅಲ್ಲ ಹಾಗಂತ ಹೇಳ್ತಿದ್ರು. ಅದನ್ ಕೇಳಿ ಹೆದರಿದ ಅವರು ಯಾರು ಕೂಡ ಅವಳ ಮನೆಗೆ ಬರ್ಲೇ ಇಲ್ಲ. ತನ್ನ ಗೆಳತಿಯರನ್ನು ಎಲ್ಲಾದ್ರೂ ಹೊರಗಡೆ ನೋಡಿ ಅವಳು ಕರೆದ್ರು ಕೂಡ ಅವರು ನೋಡ್ತಾನೆ ಇರ್ತಿರ್ಲಿಲ್ಲ. ಅವಾಗ ಟೋನಿ ತುಂಬಾನೇ ಕಷ್ಟಪಡ್ತಿದ್ಲು. ಹಾಗೆ ಆ ದಿನದಿಂದ ಟೋನಿ ಕೂಲಿ ಕೆಲಸ ಮಾಡಿಕೊಂಡು ಸಿಕ್ಕಿದ ಹಣದಲ್ಲಿ ಅವಳ ಜೀವನವನ್ನು ಸಾಗಿಸ್ತಿದ್ಲು. ಅವಳ ತಂದೆ ತಾಯಿ ಇಬ್ರು ಕೂಡ ಸತ್ತದ ಮೇಲೆ ಕೂಡ ಆ ಅಡವಿಯಲ್ಲಿ ಇನ್ನು ಕೆಲವರು ಸತ್ತೋಗ್ತಾನೆ ಇದ್ರು. ಆವಾಗ ಅಲ್ಲಿಯ ಪಕ್ಷಿಗಳೆಲ್ಲ ಹೀಗೆ ಮಾತಾಡ್ತಿದ್ದವು, ಟೋನಿ ಏನಾದ್ರೂ ಕ್ಷುದ್ರ ಪೂಜೆ ಮಾಡ್ತಿರ್ತಾಳೆ ಏನೋ. ಹಾಗಂತ ಅವಳ ಹತ್ತಿರ ಹೋದ್ರು. ಅವಳ ಹತ್ರ, ನಿಜ ಹೇಳು, ನಿಮ್ ತಂದೆ ತಾಯಿ ತರ ನೀನು ಏನಾದ್ರೂ ಪೂಜೆಗಳನ್ನ ಮಾಡ್ತಿದ್ಯಾ ಹಾಗಂತ ಬೆದರಿಸಿ ಕೇಳಿದ್ರು. ಅದಕ್ಕೆ ಅವಳು ತುಂಬಾ ಹೆದರಿ, ನನಗೆ ಅದೆಲ್ಲ ಸ್ವಲ್ಪನೂ ಗೊತ್ತಿಲ್ಲ ಹಾಗಂತ ಹೇಳಿದ್ಲು. ಆದ್ರೂ ಅವರು ಪದೇ ಪದೇ ಕೇಳ್ತಾ ಇದ್ರು. ಆವಾಗ ಅವಳು ಪದೇ ಪದೇ ಅದೇ ಉತ್ತರ ಕೊಟ್ಟಿದ್ರಿಂದ ಅವರು ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ್ರು. ಹಾಗೆ ದಿನಗಳು ಕಳೆದವು. ಸ್ವಲ್ಪ ದಿನಗಳ ನಂತರ ಅವಳ ಹುಟ್ಟಿದ ಹಬ್ಬ ದಿನಾನೂ ಬಂತು. ಅವಳು ಅವಳ ಗೆಳತಿಯರ ಹತ್ತಿರ ಹೋಗಿ, ಗೆಳತಿಯರೇ, ಇವತ್ತು ನನ್ನ ಹುಟ್ಟಿದ ಹಬ್ಬ, ನಾನು ನಡೆದಿದ್ದೆಲ್ಲ ಮರ್ತೋಗಿದ್ದೀನಿ, ಇವಾಗಿವಾಗ್ಲೇ ಸ್ವಲ್ಪ ಎಲ್ಲ ವಿಷಯನು ಮರ್ತೋಗ್ತಾ ಇದ್ದೀನಿ. ಇವತ್ತು ಹುಟ್ಟಿದ ಹಬ್ಬ ಅಲ್ವಾ, ನನ್ನ ಮನೆಗೆ ಬರ್ತೀರಾ? ನೀವು ಮಾತ್ರ ಮನೆಗೆ ಬಂದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ ಹಾಗಂತ ಹೇಳಿದ್ಲು. ಆದ್ರೆ ಅವರು ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಟ್ರು. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವಳು ಅಳ್ತಾ ಇದ್ಲು. ಅಪ್ಪ, ಅಮ್ಮ, ನೀವಿಲ್ಲ, ನನ್ನ ಜೀವನ ಪೂರ್ತಿಯಾಗಿ ನರಕದಲ್ಲಿ ಬಿದ್ದೋಗಿದೆ, ನಾನು ಯಾರಿಗೋಸ್ಕರ ಬಾಳ್ತಿದ್ದೀನಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಹಾಗಂತ ಅಳ್ತಾ ಇದ್ಲು. ಆಮೇಲೆ ಅರ್ಧರಾತ್ರಿ ಸಮಯದಲ್ಲಿ ಹೋಗಿ ನಿದ್ದೆ ಮಾಡಿದ್ಲು. ಅದೇ ಅರ್ಧರಾತ್ರಿ ಸಮಯದಲ್ಲಿ ಅವಳ ಗೆಳತಿಯರು ಮನೆಗೆ ಗೊತ್ತಿಲ್ಲದೆ ಒಬ್ರು ನಂತರ ಇನ್ನೊಬ್ರು, ಟೋನಿ, ಟೋನಿ, ಎದ್ದೇಳು ಹಾಗಂತ ಎಬ್ಸಿದ್ರು. ಟೋನಿ ಎದ್ದು ನೋಡಿದ್ಲು. ಇದು ಕನಸ ನಿಜಾನ ಅಂತ ಅಂದ್ಕೊಂಡ್ಲು. ಅವರು ಎಲ್ರೂ ಕೂಡ, ಟೋನಿ, ಇವತ್ತು ನೀನ್ ಹುಟ್ಟಿದ ಹಬ್ಬ, ನಿನಗೋಸ್ಕರ ನಾವು ಗಿಫ್ಟ್ ತಗೊಂಬಂದಿದೀವಿ, ನಿನಗೋಸ್ಕರ ಮನೇಲಿ ಹೇಳದೆ ಬಂದಿದೀವಿ, ಗೊತ್ತಾ? ಹಾಗಂತ ಎಲ್ರು ಗಿಫ್ಟ್ ನ ಕೊಟ್ರು. ಅವಾಗ ಅವರು,
ಹ್ಯಾಪಿ ಬರ್ತ್ಡೇ ಟು ಯು ಟೋನಿ, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಟು ಯು ಟೋನಿ, ಹ್ಯಾಪಿ ಬರ್ತ್ಡೇ ಟು ಯು. ಹಾಗಂತ ಹಾಡು ಹಾಡಿದ್ರು. ಅದನ್ನೆಲ್ಲ ನೋಡಿ ಟೋನಿ ಎಷ್ಟೋ ಸಂತೋಷ ಪಟ್ಲು. ನನಗೆ ತುಂಬ ಸಂತೋಷ ಆಗ್ತಿದೆ ನಿಮ್ಮೆಲ್ಲರನ್ನ ಇಲ್ಲಿಗೆ ನೋಡಿ, ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ ಹಾಗಂತ ಹೇಳ್ತಾ ಇದ್ಲು. ಅಷ್ಟರೊಳಗೆ ಅವಳು ಎಚ್ಚರವಾದ್ಲು. ನಡೆದಿದೆಲ್ಲ ಕನಸು ಅಂತ ಅಂದ್ಕೊಂಡು, ಇದು ಕನಸಾದ್ರೂ ಕೂಡ ನನ್ನ ಹುಟ್ಟಿದ ಬಗ್ಗೆ ಎಲ್ಲರೂ ಬಂದಿದ್ರಲ್ವಾ, ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಹಾಗಂತ ಬೇಜಾರು ಮಾಡ್ಕೊಳ್ತಿದ್ದಾಗ, ನಿಜವಾಗ್ಲೂ ಅವಳ ಕನಸಲ್ಲಿ ನಡೆದ ಹಾಗೇನೆ ಅವಳ ಗೆಳತಿಯರು ಎಲ್ಲರೂ ಕೂಡ ಅಲ್ಲಿಗೆ ಬಂದ್ರು. ಆವಾಗ ಅವರು, ನಮ್ಮ ಮನೇಲಿರೋರಿಗೆ ಗೊತ್ತಿಲ್ಲದೆ ನಾವು ಬಂದಿದ್ದೀವಿ, ನೀನು ಕೇಕ್ ಕಟ್ ಮಾಡಿದ್ರೆ ಖಂಡಿತ ನಾವು ಬೇಗ ಹೋಗ್ಬಿಡ್ತೀವಿ, ಇಲ್ಲಾಂದ್ರೆ ನಮ್ಮ ಮನೆಯವ್ರು ಗೊತ್ತಾದ್ರೆ ನಮ್ಮನ್ನ ಕೊಂದಾಕ್ಬಿಡ್ತಾರೆ ಹಾಗಂತ ಹೇಳಿದ್ಲು. ಆವಾಗ ಟೋನಿ ತುಂಬಾ ಸಂತೋಷ ಪಟ್ಲು. ಅವಳು ಕೇಕ್ ಕಟ್ ಮಾಡಿದಾಗ ಅವರೆಲ್ಲರೂ ಅವಳಿಗೆ ವಿಶ್ ಮಾಡಿ, ಸರಿ ನಾವು ಹೊರಡ್ತೀವಿ ಅಂತ ಹೇಳಿ ಹೊರಡುವಾಗ, ಇಲ್ಲಿ ನೋಡು ಟೋನಿ, ನೀನು ಬೇಜಾರು ಮಾಡ್ಕೊಳ್ಬೇಡ, ನಾವು ಎಲ್ಲೇ ಇದ್ರೂ ಸರಿ ನಿನ್ನ ನೋಡ್ತಾನೆ ಇದ್ದೀವಿ, ನಿನ್ ಮೇಲೆ ಗಮನ ಇದೆ ನಮ್ಗೆ, ನಿನ್ನ ಹತ್ರ ನಾವು ಮಾತಾಡ್ತಿಲ್ಲ ಅಂದ್ರೂ ಕೂಡ ನಿನ್ ಮೇಲೆ ನಮ್ಗೆ ಪ್ರೀತಿ ಇದೆ, ಕೇವಲ ನಮ್ ಮನೆಯವ್ರಿಗೋಸ್ಕರ ಹೆದರಿನೇ ನಾವು ನಿಮ್ಮ ಹತ್ರ ಮಾತಾಡೋದಿಲ್ಲ, ಅವ್ರು ಬೇಕಾದ್ರೆ ಏನಾದ್ರೂ ನೋಡಿ ಹೆದರಿರ್ಬೋದು, ಆದ್ರೆ ನಾವಲ್ಲ, ನಮ್ಮನ್ನ ನಂಬು ಹಾಗಂತ ಹೇಳಿದ್ಲು. ಅದನ್ನು ಕೇಳಿ ಟೋನಿ ಅವಳ ಹತ್ರ ಹೀಗೆ ಹೇಳಿದ್ಲು, ತುಂಬಾನೇ ಧನ್ಯವಾದ, ನೀವೆಲ್ಲರೂ ಬಂದು ನನಗೆ ಹೀಗೆ ಮಾಡಿದ್ದಕ್ಕೆ, ನಮ್ ಸ್ನೇಹ ಹೀಗಿದ್ರೂ ಕೂಡ ನನಗೆ ಓಕೆನೆ ಹಾಗಂತ ಹೇಳಿದ್ರು. ಆಮೇಲೆ ಅವರೆಲ್ಲರೂ ಕೂಡ ಸರಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ರು. ಟೋನಿಗೆ ಸ್ವಲ್ಪ ದುಃಖ, ಸ್ವಲ್ಪ ಸಂತೋಷ. ಏನಿದ್ರೆ ಸರಿ, ನಮಗೋಸ್ಕರ ನಮ್ಮ ಗೆಳತಿಯರು ಇದ್ದಾರೆ ಅನ್ನುವ ಧೈರ್ಯ ಮಾತ್ರ ಇವತ್ತು ಅವಳಿಗೆ ಬಂದಿತ್ತು. ಯಾವತ್ತಾದ್ರೂ ಒಂದಿನ ಆ ಊರಿನ ಪ್ರಜೆಗಳು ನಿಜ ತಿಳ್ಕೊಂಡು ಟೋನಿ ಹತ್ರ ಚೆನ್ನಾಗಿ ಮಾತಾಡಬೇಕು ಅಂತ ನಾವು ಕೂಡ ಆ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಟೋನಿಗೂ ಬಚ್ಚಿ ಮನೆ ಕೆಲಸ ಮಾಡಿಕೊಂಡು ಅವರು ಕೊಡೋ ಆಹಾರವನ್ನು ತಿಂದು ಜೀವನ ಸಾಗಿಸ್ತಿತ್ತು. ಹೀಗಿರುವಾಗ ಒಂದಿನ ಅವಳ ಯಜಮಾನಿ, ಏ ಟೋನಿ, ಮನೆ ಕೆಲಸ ಸರಿಯಾಗಿ ಮಾಡೋದಿಲ್ಲ ನೀನು, ತುಂಬಾ ಕೊಬ್ಬಾಗಿದೆ ನಿನಗೆ, ಅದಕ್ಕೆ ಮನೆ ಕೆಲಸ ಯಾವುದು ಸರಿಯಾಗಿ ಮಾಡ್ತಿಲ್ಲ ಹಾಗಂತ ಕೋಪದಿಂದ ಬೈತಾ ಇದ್ರು. ಅದನ್ನ ಕೇಳಿದ ತಕ್ಷಣ ಟೋನಿ, ಅಮ್ಮವ್ರೇ, ಎರಡ್ಮೂರು ದಿನದಿಂದ ಸರಿಯಾದ ಆಹಾರ ಇಲ್ಲ, ಸ್ವಲ್ಪ ನನಗೆ ಮೈ ಹುಷಾರಿಲ್ಲ, ಅದಕ್ಕೆ ನನ್ನಿಂದ ಸರಿಯಾಗಿ ಕೆಲಸ ಮಾಡಕ್ಕಾಗ್ತಿಲ್ಲ, ಡಾಕ್ಟರ್ ಹತ್ರ ಹೋಗಕ್ಕೂ ನನ್ನ ಹತ್ರ ಹಣ ಇಲ್ಲ, ನಿಮ್ಮ ಹತ್ರ ಹೇಳೋಣ ಅಂದ್ರೆ ತುಂಬಾ ಭಯ ಆಗ್ತಿತ್ತು ಹಾಗಂತ ಹೇಳಿದ್ಲು. ಅದನ್ನ ಕೇಳಿದ ತಕ್ಷಣ ಅವಳು, ಮೊದ್ಲೇ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ, ಡಾಕ್ಟರ್ನ ಬರ ಕೇಳ್ತಿದ್ದೆ, ಸರಿ ಇರೋ ಹಾಗಂತ ಡಾಕ್ಟರ್ಗೆ ಕಾಲ್ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಚೋಟು ಗಿಳಿ ಅಲ್ಲಿಗೆ ಬಂದ್ರು. ಅವಾಗ ಅವರು, ಏನಾಯ್ತು, ಬರ ಕೇಳಿ ಕಾಲ್ ಮಾಡಿದ್ರಿ, ಏನಾಯ್ತು ನಿಮ್ಗೆ, ಆರೋಗ್ಯ ಚೆನ್ನಾಗಿದೆ ತಾನೆ? ನಾನೆಲ್ಲ ಚೆನ್ನಾಗಿದ್ದೀನಿ, ನನ್ನ ಕೆಲ್ಸದವಳಿದ್ದಾಳಲ್ವಾ, ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಅಂತೆ, ಏನಾಗಿದೆ ಅಂತ ನೋಡಿ ಹಾಗಂತ ಅವಳ ಹತ್ರ ಕೈ ತೋರಿಸಿದ್ರು. ಚೋಟು ಗಿಳಿ ಅವಳನ್ನ ನೋಡಿ, ಅಮ್ಮ ನೀವು ಎಲ್ಲಿದ್ದೀರಾ, ನೀವು ಇಲ್ಲಿ ಕೆಲಸ ಮಾಡೋದಾ, ಯಾಕಮ್ಮ ಏನಾಯ್ತು ಹಾಗಂತ ಗಾಬರಿಯಿಂದ ಕೇಳಿದ್ಲು. ಅವಾಗ ಟೋನಿ ಅಳುತ್ತಾ, ಅಮ್ಮ ಚೋಟು ಚೆನ್ನಾಗಿದ್ಯಾ, ಸುಮಾರು ದಿನ ಆಯ್ತು ನಿನ್ನ ನೋಡಿ, ನಿನ್ನ ಅಪ್ಪ ಅಮ್ಮ ಹೇಗಿದ್ದಾರೆ, ನಾನೊಂದು ಕೇಳಿದ್ರೆ ನೀವು ಏನೋ ಒಂದು ಹೇಳ್ತಾ ಇದ್ದೀರಮ್ಮ, ಏನಾಯ್ತಮ್ಮ, ಯಾಕೆ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಹಾಗಂತ ಕೇಳಿದ್ಲು. ಏನಾಯ್ತೋ, ಇವ್ರನ್ನ ಮುಂಚೆನೆ ನಿಮ್ಗೆ ಗೊತ್ತಾ, ನೀವು ಇವ್ರನ್ನ ನೋಡಿ ತಪ್ಪ ತಿಳ್ಕೊಂಡಿದ್ದೀರಾ, ಇವರು ನನ್ನ ಕೆಲಸದವಳು. ಇಲ್ಲ ಇಲ್ಲ, ಅವರು ದೊಡ್ಡ ಶ್ರೀಮಂತರು, ಹಾಗೇನೆ ಅವ್ರಿಗೆ ಒಳ್ಳೆ ಮನಸ್ಸು ಕೂಡ. ಏನಾಯ್ತಮ್ಮ ಹೇಳಿ ಹಾಗಂತ ಕೇಳಿದ್ರು. ಅದಕ್ಕೆ ಟೋನಿ ಅಳುತ್ತಾ, ನನ್ನ ಮಕ್ಕಳು ಓದನ್ ಮುಗಿಸಿ ಒಳ್ಳೆ ಕೆಲಸ ನೋಡ್ಕೊಂಡು ಅವ್ರಿಗೆ ಇಷ್ಟವಾದ ಹಾಗೆ ಮದುವೆ ಮಾಡಿಕೊಂಡು ನನ್ನನ್ನು ಬಿಟ್ಬಿಟ್ಟು ದೂರ ಹೋಗ್ಬಿಟ್ರು, ನಾನು ಸುಮಾರು ದಿನ ಒಬ್ಬಂಟಿಯಾಗಿ ಆ ಮನೆಯಲ್ಲಿದ್ದೆ. ಆಮೇಲೆ ಒಂದಿನ ಅವರು ನನ್ನ ಹತ್ರ ಬಂದರು, ಅಮ್ಮ ಅಮ್ಮ ಹೇಗಿದೆಯಾ, ಎಲ್ಲ ಚೆನ್ನಾಗಿದೆ ತಾನೆ, ನೀನು ಚೆನ್ನಾಗಿದೆಯಾ, ನಿಮ್ಮ ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ, ನಿಮ್ಮ ಗಂಡ ಮಕ್ಕಳನ್ನು ಯಾಕಮ್ಮ ಕರ್ಕೊಂಡು ಬಂದಿಲ್ಲ? ಇಲ್ಲಮ್ಮ, ನಾವೊಂದು ಕೆಲಸದಿಂದ ಬಂದಿದ್ದೀವಿ. ಆ ಇಲ್ಲಿ ನೋಡು, ಈ ಪೇಪರಲ್ಲಿ ಸ್ವಲ್ಪ ಸೈನ್ ಹಾಕು. ಅದಕ್ಕೆ ಟೋನಿ, ಏನಮ್ಮ ಈ ಪೇಪರ್, ಏನಿದೆ ಹಾಗಂತ ಕೇಳಿದ್ಲು. ಅದಕ್ಕೆ ಅವರು, ಈ ಮನೆನ ಮಾರಿದೀವಿ, ನನ್ನ ಮಕ್ಕಳು ಅಮೆರಿಕಾ ಹೋಗಿ ಓದ್ಬೇಕು, ಅದಕ್ಕೆ ಖರ್ಚಾಗುತ್ತಮ್ಮ. ಏನ್ ಹೇಳ್ತಾ ಇದ್ದೀರಾ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ, ಹಲವು ತಲೆಮಾರುಗಳಿಂದ ನಾವು ಈ ಮನೇಲೇ ಇರೋದು, ಸರಿ ಈ ಮನೇನ ಮಾರಿದ್ರೆ ನಾನ್ ಎಲ್ಲಿಗೆ ಹೋಗೋದು, ನನ್ನನ್ ಕೇಳದೆ ಯಾಕೆ ರೀತಿ ಐಡಿಯಾ ಮಾಡಿದ್ರಿ? ಅಮ್ಮ ನಿನಗೋಸ್ಕರ ಒಂದು ಚಿಕ್ಕ ಮನೆ ನೋಡಿದೀವಿ, ಏನು ಮಾತಾಡದೆ ಸ್ವಲ್ಪ ಇದ್ರಲ್ಲಿ ಸೈನ್ ಮಾಡಮ್ಮ. ಆವಾಗ ನಾನು ಮಾಡಲ್ಲ ಅಂತ ಹೇಳಿದ್ರಿಂದ ಅವರು, ಸೈನ್ ಹಾಕ್ತೀಯಾ ಇಲ್ವಾ ಹಾಗಂತ ನನ್ನನ್ನು ಭಯಂಕರವಾಗಿ ಹೊಡೆಯಕ್ ಶುರು ಮಾಡಿದ್ರು.
ನನ್ನ ದಯವಿಟ್ಟು ಹೊಡಿಬೇಡಿ, ನಾನು ಸೈನ್ ಮಾಡ್ತೀನಿ ಬಿಟ್ಬಿಡಿ ಹಾಗಂತ ಅಳ್ತಾ ಅವ್ರ ಹತ್ರ ಬೇಡ್ಕೊಂಡು ಸೈನ್ ಮಾಡಿದೆ. ಆಮೇಲೆ ನನ್ನ ಚಿಕ್ಕ ಮನೇಲಿ ಬಿಟ್ಬಿಟ್ಟು ಅವರು ಹೋಗ್ಬಿಟ್ರು. ಆದ್ರೆ ನಾನಲ್ಲಿ ಹೇಗ್ ಬಳೋದು? ನನ್ನ ಹೊಟ್ಟೆ ಪಾಡಿಗೋಸ್ಕರ ನಾನೊಂದು ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ, ಆದ್ರಿಂದಾನೆ ಇಲ್ಲಿ ಕೆಲ್ಸಕ್ಕೆ ಸೇರಿದ್ದು ಹಾಗಂತ ಹೇಳಿದ್ಲು. ಅದನ್ ಕೇಳಿ ಚೋಟು ತುಂಬಾನೇ ಕಷ್ಟಪಟ್ಲು. ಅವಾಗ ಮಹಿ ಕೂಡ, ಅಯ್ಯೋ ದೇವ್ರೆ, ಯಾಕೆ ಮಕ್ಕಳೆಲ್ಲ ಹೀಗೆ ಮಾಡ್ತಿದ್ದಾರೆ, ನಿಮ್ ಕಷ್ಟನ ಅರ್ಥ ಮಾಡ್ಕೊಳ್ದೆ. ಸರಿ ಓಕೆ, ಇವ್ರನ್ನ ನಿಮಗ್ ಹೇಗ್ ಗೊತ್ತು ಹಾಗಂತ ಕೇಳಿದ್ಲು. ನನ್ ತಂದೆ ಸತ್ತೋದ್ರು, ನಾನ್ ನಮ್ ತಾಯಿ ಜೊತೆ ರೋಡಲ್ಲಿ ನಿಂತ್ಕೊಂಡಿದ್ದೆ. ಆವಾಗ ಇವ್ ನಮ್ಮನ್ ನೋಡಿ ಹತ್ರ ಬಂದು, ಯಾರ್ ನೀವು, ಯಾಕೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀರಾ, ಏನಾಯ್ತು? ನನ್ ಗಂಡ ನನ್ನನ್ ಬಿಟ್ಬಿಟ್ಟು ಹೋಗ್ಬಿಟ್ರು. ನಮಗೆ ಆಸ್ತಿ ಪಾಸ್ತಿ ಮನೆ ಏನು ಇಲ್ಲ, ಒಬ್ಳೇ ಒಬ್ಳು ಮಗಳು. ಇವಾಗ ನಾವು ಬೀದಿ ಪಾಲಾಗಿದ್ದೀವಿ, ಎಲ್ಲಕ್ಕೆ ಹೋಗ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನೀವು ಸ್ವಲ್ಪ ದಯೆ ತೋರಿಸಿ ಏನಾದರೂ ಕೆಲಸ ಕೊಡಿಸ್ತೀರಾ, ಮೊದಲು ನನ್ನ ಜೊತೆ ಬನ್ನಿ ಹಾಗಂತ ಕರ್ಕೊಂಡು ಹೋದ್ರು. ಅಲ್ಲಿ ಅಮ್ಮನ ಹತ್ರ ಹಣ ಕೊಟ್ಟು, ಈ ಹಣದಲ್ಲಿ ಏನಾದರೂ ವ್ಯಾಪಾರ ಶುರು ಮಾಡಿ, ನಿಮ್ಮ ಮಗಳು ಓದಿಗೆ ಏನಾದರೂ ಹಣ ಬೇಕು ಅಂದರೆ ನನ್ನ ಹತ್ರ ಕೇಳಿ, ನಾನು ಕೊಡ್ತೀನಿ. ನಿಮಗೆ ನಿಜವಾಗ್ಲೂ ದೊಡ್ಡ ಮನಸ್ಸು, ಪರಿಚಯ ಇಲ್ಲದೆ ಇರೋ ನನಗೆ ಹಣ ಕೊಟ್ಟು ಸಹಾಯ ಮಾಡಿದ್ದೀರಾ, ನಿಜವಾಗ್ಲೂ ನೀವು ಚೆನ್ನಾಗಿರ್ಬೇಕು ಹಾಗಂತ ಹೇಳಿ ನಾವು ಅಲ್ಲಿಂದ ಹೋಗ್ಬಿಟ್ವಿ. ವ್ಯಾಪಾರ ಮಾಡಿಕೊಂಡು ದೊಡ್ಡ ಶ್ರೀಮಂತರಾದ್ವಿ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆದ, ಇದೆಲ್ಲ ಇವ್ರ ಪುಣ್ಯದಲ್ಲ ಆಗಿದ್ದು. ಹಾಗಂತ ನಡೆದ ವಿಷಯ ಹೇಳಿ ಚಿಂತೆ ಪಡ್ತಿದ್ಲು ಚೋಟು. ಅವಾಗ ಮಹಿ, ಇಷ್ಟು ಒಳ್ಳೆ ಮನಸ್ಸಿರುವ ಇವ್ರ ಹೊಟ್ಟೆಯಲ್ಲಿ ಅಂತಹ ಮಕ್ಕಳು ಹೇಗೆ ಹುಟ್ಟಿದ್ರು ನನಗಂತ ಅರ್ಥ ಆಗ್ತಿಲ್ಲ. ಆ ದೇವ್ರು ಹೀಗೆ ಯಾಕೆ ಮಾಡ್ತಾನೋ ಏನೋ. ಅಮ್ಮ, ನನ್ನಮ್ಮ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು, ಇವಾಗ ನೀನೇ ನನ್ನಮ್ಮ, ಬಾಮ್ಮ ನನ್ನ ಜೊತೆ ನನ್ನ ಮನೆಗೆ, ನಾನು ಇನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಹಾಗಂತ ಹೇಳಿದ್ಲು. ಅದಕ್ಕೆ ಟೋನಿ, ಭಗವಂತ, ನನ್ನ ಮಕ್ಕಳು ನನ್ನನ್ನು ಬಿಟ್ಟು ದೂರ ಹೋದ್ರು, ಚಿನ್ನದ ತರ ಇರುವ ಇನ್ನೊಂದು ಮಗುನ ನನಗೋಸ್ಕರ ಕೊಟ್ಟಿದೆಯಲ್ಲಪ್ಪ. ಹಾಗಂತ ಭಗವಂತನಿಗೆ ಧನ್ಯವಾದ ಹೇಳಿ ಮಹಿಯ ಹತ್ತಿರ, ಇಷ್ಟು ದಿನ ನಾನು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಸಹಾಯ ಮಾಡಿದ್ದೀರಾ, ನಿಮಗ್ ತುಂಬಾ ಧನ್ಯವಾದ. ನಿಮ್ಮ ಮಾತು ಕಠಿಣವಾಗಿರುತ್ತೆ, ಮನಸ್ಸು ತುಂಬಾ ದೊಡ್ಡದು, ನಾನು ಹೋಗಿ ಬರ್ತೀನಿ ಹಾಗಂತ ಹೇಳಿದ್ಲು. ಆವಾಗ ಮಹಿ ಕೂಡ ಅಳುತ್ತಾ, ಆವಾಗ ಅವಾಗ ಬರ್ತಾ ಇರು ಟೋನಿ ಹಾಗಂತ ಹೇಳಿದ್ಲು. ಖಂಡಿತ ಅಮ್ಮ ಅವ್ರೆ ಹಾಗಂತ ಹೇಳಿ ಟೋನಿ ಅಲ್ಲಿಂದ ಹೊರಟ್ಲು. ಹಾಗೆ ಆ ದಿನದಿಂದ ಚೋಟು ಟೋನಿನ ಮನೆ ಕರ್ಕೊಂಡು ಹೋಗಿ ತಾಯಿ ತರ ನೋಡ್ಕೊಂಡ್ಲು. ಅವಳಿಗೆ ಬೇಕಾಗಿರೋದನ್ನು ಕೊಟ್ಟು ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು. ತನ್ನ ಸ್ವಂತ ಮಕ್ಕಳನ್ನು ಮರೆಯೋ ರೀತಿ ಅವಳು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಲು. ಟೋನಿ ಅವಳ ಮನಸ್ಸೊಳಗೆ, ಭಗವಂತ ತುಂಬಾ ಒಳ್ಳೆಯವನು, ಯಾವಾಗ್ಲೂ ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ, ಯಾವಾಗ ಯಾರಿಗೆ ಏನ್ ಕೊಡ್ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತು. ಸ್ವಲ್ಪ ದಿನ ಕಷ್ಟಗಳನ್ನು ಕೊಟ್ಟರು ಕೂಡ ಪುನಃ ಅವನು ಸುಖನೇ ಕೊಡ್ತಾನೆ. ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಕೂಡ ನನಗೋಸ್ಕರ ಈ ಮಗನ ಕಳ್ಸ್ಕೊಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರ ಆ ದೇವ್ರೇ ಮಾಡಿದ್ದಾನೆ ಹಾಗಂತ ಅಂದ್ಕೊಂಡು ಅವಳು ಕಣ್ಣೀರ್ ಸುರಿಸ್ತಿದ್ಲು. ಅಮ್ಮ, ಯಾಕಮ್ಮ ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನಿನಗೆ ಮಗನೋ ಮಗಳು ಎರಡು ನಾನ್ ತಾನೆ, ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡೋದ್ ಬೇಡ. ನಾನ್ ಸಾಯೋ ತನಕ ನಾನ್ ನಿನ್ ಜೊತೆನೆ ಇರ್ತೀನಮ್ಮ ಹಾಗಂತ ಧೈರ್ಯ ಕೊಟ್ಲು. ಆ ಮಾತನ್ನು ಕೇಳಿ, ಅದು ನನಗೆ ಸಾಕಮ್ಮ, ನಾನ್ ನಿನ್ ಜೊತೆ ಇದ್ರೆ ನಿಜವಾಗ್ಲೂ ಸಂತೋಷವಾಗಿರ್ತೀನಿ ಹಾಗಂತ ಹೇಳಿದ್ಲು. ಹಾಗೆ ತಾಯಿ ಮಗಳು ಇಬ್ರು ಕೂಡ ಸಂತೋಷವಾಗಿ ಬಾಳ್ತಾ ಇದ್ರು.